ಸುದ್ದಿ ಬಳಿಕ ಅನರ್ಹರಿಗೂ ಖುಲಾಸತಾ ಲಕ್ಕ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಸಂಕ್ರಾಂತಿ ಬಳಿಕ ಅನರ್ಹರಿಗೂ ಲಕ್ಕ ಖುಲಾಸತಾ. ಬೈಲೆಕ್ಷನ್ನಲ್ಲಿ ಸೋತ ಅನರ್ಹರಿಗೂ ಮಂತ್ರಿ ಪೋಸ್ಟ್ ಸಿಗುತ್ತಾ? ಎಂಟಿಬಿ ನಾಗರಾಜ್ ಹೆಚ್ ವಿಶ್ವನಾಥ್ಗೂ ಕೂಡ ಸಂಪುಟ ಸೇರುವಂತ ಲಕ್ಕ ಸಿಗುತ್ತಾ? ಎಂಟಿಬಿ ಹೆಚ್ ವಿಶ್ವನಾಥ್ಗೆ ಸಚಿವ ಸ್ಥಾನ ನೀಡಲು ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ. ಸಿಪಿ ಯೋಗೇಶ್ವರ್ಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅಂತ ಯಡಿಯೂರಪ್ಪ ಚಿಂತನೆಯನ್ನ ನಡೆಸಿದ್ದಾರೆ. ಒಟ್ಟು 9 ಸಚಿವ ಸ್ಥಾನ ನೀಡಲು ನಿರ್ಧರಿಸುವ ಸಿಎಂ ಯಡಿಯೂರಪ್ಪ ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್, ನಿಗಮ ಮಂಡಳಿ ನೀಡಲು ಚರ್ಚೆಯನ್ನ ನಡೆಸಿದ್ದಾರೆ. ಆರ್ ಶಂಕರ್ಗೆ ಪರಿಷತ್ ಸಭಾನಾಯಕ ಸ್ಥಾನ ನೀಡಲು ಚರ್ಚೆ ನಡೆದಿದೆ. ಮುಂದಿನ ವಾರ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಯಡಿಯೂರಪ್ಪ. ಸಂಕ್ರಾಂತಿ ಬಳಿಕ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಫಿಕ್ಸ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಪವನ್ ದೂರವಾಣಿ ಸಂಪರ್ಕದಲ್ಲಿ. ಪವನ್, ಈಗ ಸಂಕ್ರಾಂತಿ ಬಳಿಕ ಏನ ಎಲ್ಲಾ ಶಾಸಕರಿಗೂ ಸಚಿವ ಸ್ಥಾನ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಾವಿಲ್ಲಿ ಎಂಟಿಬಿನ ವಿಶ್ವನಾಥ್ನ ಇನ್ನೂ ಅನರ್ಹ ಶಾಸಕ ಅಂತಾನೆ ನಾವು ಕರಿತೀವಿ, ಅವ್ರಿಗೂ ಸಚಿವ ಸ್ಥಾನ ಸಿಗುತ್ತಾ? ದಿವ್ಯಾ, ಈಗ ಸರ್ಕಾರ ಬರ್ಲಿಕ್ಕೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿದವರಲ್ಲಿ ವಿಶ್ವನಾಥ್ ಮತ್ತೆ ಎಂಟಿ ನಾಗರಾಜ್ ಕೂಡ ಒಬ್ರು. ಆದ್ರೆ ಉಪಚುನಾವಣೆಯಲ್ಲಿ ಅವರು ಅನಿರೀಕ್ಷಿತವಾಗಿ ಮತದಾರನ ತೀರ್ಪು ಏನೋ ಬಂತು, ಮತದಾರ ತೀರ್ಪು ಕೊಟ್ಟ, ಅವರು ಸೋತಿದ್ದಾರೆ, ನಿಮ್ಗೆ ಸೋಲು ಅನ್ನುವಂತ ತೀರ್ಪನ್ನು ಮತದಾರ ಕೊಟ್ಟಿರೋದ್ರಿಂದಾಗಿ ಈಗ ಅವರು ಅನರ್ಹರಾಗಿ ಉಳ್ಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ನಿಮ್ ಸರ್ಕಾರ ತರ್ಲಿ ಕಾರಣ ಆಗಿದ್ದೀವಿ, ನಮ್ಮನ್ನ ಕೈ ಬಿಡಬೇಡಿ ಅಂತ ಸಿಎಂ ಗೆ ದುಂಬಾಲ ಬಿದ್ದಿರೋದ್ರಿಂದ ಇಬ್ಬರಲ್ಲಿ ಒಬ್ಬರನ್ನ ಮಿನಿಸ್ಟರ್ ಮಾಡ್ಬೇಕಾ ಅಥವಾ ಇಬ್ಬರನ್ನ ಮಿನಿಸ್ಟರ್ ಮಾಡ್ಬೇಕು ಅನ್ನುವಂತ ಒಂದಿಷ್ಟು ಚರ್ಚೆಯನ್ನ ಸಿಎಂ ಮಾಡ್ತಾ ಇದಾರೆ. ಇನ್ನೊಂದ್ ಕಡೆ ಸಚಿವ ಆಕಾಂಕ್ಷಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಮೂಲ ಬಿಜೆಪಿ ಶಾಸಕರು ಕೂಡ ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಈಗ ಒಂದಿಷ್ಟು ಡಿಮಾಂಡ್ ಗಳನ್ನ ಇಟ್ಟಿದ್ದಾರೆ. ಇನ್ನೊಂದ್ ಕಡೆ ಆಪರೇಷನ್ ಕಮಲದ ಪ್ರಮುಖ ರೂವಾರಿ ಅಂತ ಅನ್ಸ್ಕೊಂಡಿರುವಂತಹ ಸಿಪಿ ಯೋಗೇಶ್ವರ್ ಅಂತ ಏನ್ ಕರಿತೀವಿ, ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತ ಪ್ರಮುಖವಾದಂತಹ ಆಪರೇಷನ್ ಕಮಲದಲ್ಲಿ ಕೇಳಿಬಂದಂತ ಪ್ರಮುಖ ಹೆಸರು ಸಿಪಿ ಯೋಗೇಶ್ವರ್. ಸೊ ಅವ್ರಿಗೂ ಕೂಡ ಸಚಿವ ಸ್ಥಾನ ನೀಡಬಹುದು ಅನ್ನುವಂತ ಒಂದಿಷ್ಟು ಚರ್ಚೆಯನ್ನ ಸಿಎಂ ಮಾಡ್ತಾ ಇದಾರೆ. ಅಂದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ ಏನು ಆಪರೇಷನ್ ಕಮಲ ನಡೆದಿತ್ತು ಅದಕ್ಕೆ ಪ್ರಮುಖವಾದಂತ ರೂವಾರಿಯೇ ಸಿಪಿ ಯೋಗೇಶ್ವರ್ ಅಂತ ಈಗಲೂ ಕೂಡ ಹೇಳಲಾಗ್ತಿದೆ ಬಿಜೆಪಿಯಲ್ಲಿ. ಹೀಗಾಗಿ ಅವ್ರನ್ನ ಸಚಿವರನ್ನಾಗಿ ಮಾಡಬಹುದು, ಯಾಕಂದ್ರೆ ಅವರು ಮುನಿಸ್ಕೊಂಡಿದ್ದಾರೆ. ಹುಣಸೂರಲ್ಲಿ ಟಿಕೆಟ್ ಕೇಳಿದ್ರು, ಅಲ್ಲಿ ಅವ್ರಿಗೆ ಗೆಲ್ಲುವಂತ ವಿಶ್ವಾಸ ಇತ್ತು, ಆದ್ರೆ ವಿಶ್ವನಾಥ್ ಒಪ್ಪಲಿಲ್ಲ. ಅಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ವಿಶ್ವನಾಥ್ ಸ್ಪರ್ಧೆ ಮಾಡಿ ಸೋತ್ ಬಿಟ್ಟಿದ್ದಾರೆ. ಹೀಗಾಗಿ ಸಿಪಿ ಯೋಗೇಶ್ವರ್ ರಾಜಕೀಯ ಭವಿಷ್ಯ ಒಂದು ರೀತಿ ಅತಂತ್ರವಾಗಿದೆ. ಹೀಗಾಗಿ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅನ್ನುವಂಥದ್ದಲ್ಲಿ ಸಿಎಂ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕರಾವಳಿ ಭಾಗದ ಶಾಸಕರು ಅಂಗಾರ ಅವರು, ಹಲಾಡೆ ಶ್ರೀನಿವಾಸ ಶೆಟ್ಟಿ ಅವರು ಕೂಡ, ಮತ್ತೆ ಸುನೀಲ್ ಕುಮಾರ್ ಅವರು ಕೂಡ ಒಂದಿಷ್ಟು ಲಾಬಿಗಳನ್ನ ಮಾಡ್ತಾ ಇದಾರೆ. ನಮ್ಗೂ ಸಚಿವ ಸ್ಥಾನ ಕೊಡಿ, ಅತಿ ಹೆಚ್ಚು ಬಾರಿ ನಾವು ಎಂಎಲ್ಎಗಳಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸಿಎಂ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಹೀಗಾಗಿ ಮುಂದಿನ ವಾರ ಸಿಎಂ ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಹೈಕಮಾಂಡ್ ಜೊತೆ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳಿದೆ. ದಿವ್ಯಾ, ಓಕೆ, ಪವನ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.